ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಎಕ್ಸ್ಪ್ಲೋರಿಂಗ್ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ಪುತ್ತೂರು ರೈಲ್ವೆ ಸ್ಟೇಷನ್ಗಿದ್ದೇನೆ. ಊರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಏನಪ್ಪ ಸ್ಪೆಷಲ್ ಈ ಬೆಂಗಳೂರಿಗೆ ಹೋಗೋದು ಅಂದರೆ, ಈ ಸಲ ನಾನು ವಿಸ್ಟಾಡೋಮ ಕೋಚಲ್ಲಿ ಹೋಗ್ತಾ ಇರೋದು. ನೀವು ಕೂಡ ಬನ್ನಿ ನನ್ನ ಜೊತೆಗೆ. ಹೇಗಿದೆ ಈ ಹೊಸ ವಿಸ್ಟಾಡೋಮ್ ಕೋಚ್, ಹಾಗೂ ವಿಸ್ಟಾಡೋಮ್ ಕೋಚ್ ಮುಖಾಂತರ ವೆಸ್ಟರ್ನ್ ಘಾಟ್ ಹೇಗೆ ಕಾಣಿಸುತ್ತೆ, ಈ ಪ್ರಯಾಣದ ಅನುಭವನ ಪಡ್ಕೊಳ್ಳೋಣ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ರೆಗ್ಯುಲರ್ ಅಪ್ಡೇಟ್ಸ್ಗೆ. ಈಗ ಸಮಯ 12:20, ಟ್ರೈನ್ ಬರೋ ಹೊತ್ತು. ಟ್ರೈನ್ ಪಾಸಿಂಗ್ ಇದೆ, ಪಾಸಿಂಗ್ ಆದಮೇಲೆ ನಮ್ಮ ಟ್ರೈನ್ ಬರೋದು. ನಾನು ಮಾತ್ರ ಅಲ್ಲ, ನನ್ನ ಜೊತೆಗೆ ನನ್ನ ಚಿಕ್ಕಮ್ಮ ಇದ್ದಾರೆ, ಹಾಗೆ ನನ್ನ ತಂಗಿ ಫ್ಯೂಚರ್ ಜರ್ನಲಿಸ್ಟ್. ಎಲ್ಲ ಪ್ರಯಾಣಿಕರು ಸೀಟನ್ನು ತಿರುಗಿಸುವ ಬರದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ಇಂಡಿಯನ್ ರೈಲ್ವೇಸ್ ವೆಲ್ಕಮ್ಸ್ ಯು. ಇದು EV1 ಇದು ನೋಡಿ, ಇಲ್ಲಿ ಲಗೇಜ್ಗೆಂತಲೇ ಸಪರೇಟ್, ಇದು ಸಿಟ್ಟರ್ ಆದ ಕಾರಣ ಲಗೇಜ್ಗೆಂತಲೇ ಸಪರೇಟ್ ಟ್ರ್ಯಾಕನ್ನು ಮಾಡಿದ್ದಾರೆ ಈ ಕಡೆ ಲಗೇಜನ್ನು ಇಟ್ಕೊಂಡು. ನಮಸ್ಕಾರ ಸರ್, ನೀವು ಯಾವ ಕಡೆಯಿಂದ ಬರ್ತಾ ಇರೋ? ಒನ್ ಅವರ್ ಇಂದ ಬೆಂಗಳೂರು. ವೆರಿ ಗುಡ್, ವೆರಿ ಗುಡ್ ಸರ್. ಹೇಗೆ ನೀವು ಫಸ್ಟ್ ಟೈಮ್ ಬರ್ತಾ ಇರೋದು ಅಥವಾ ಅಂದ್ರೆ ಟ್ರೈನಲ್ಲಿ ಬಹಳ ಸಮಯ ಬಂದ್ರು? ಹೌದು, ವಿಸ್ಟಾಡೋಮಲ್ಲಿ ಫಸ್ಟ್ ಟೈಮ್. ಹೌದು, ಟ್ರೈನಲ್ಲಿ ಸಾಧಾರಣ ಎಲ್ಲರೂ ಮಾಮೂಲಿಯಾಗಿ ಪ್ರಯಾಣ ಮಾಡಿರ್ತಾರೆ. ಪರ್ಟಿಕ್ಯುಲರ್ ಲ್ಯಾಪ್ ಅಲ್ಲಿ ನಾವು ಮೊದಲು ಸ್ಟಾರ್ಟ್ ಆದಾಗ ಈ ಲ್ಯಾಪ್ ಅಲ್ಲಿ ಮೊದಲು ಸಾಮಾನ್ಯ ಟ್ರೈನಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಹೋಗಿದ್ವಿ. ಈಗ ನಾವು ಒಂದು ಎಂಜಾಯ್ ಮಾಡ್ಲಿಕ್ಕೆಲ್ಲ ಹೋಗುವವರು ಇದರನ್ನ ಚಾಯ್ಸ್ ಮಾಡೋದು, ಎಕ್ಸ್ಪೀರಿಯನ್ಸ್ ತಗೊಳ್ಳೋ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಎಂ ಆರ್ ಹೆಗಡೆ. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು ಸರ್, ನಿಮ್ಮ ಅನುಭವ ಶೇರ್ ಮಾಡಿದ್ದೆ. ನಿಮ್ಮ ಹತ್ರ ನಾನು ಈಗ ನೀವು ಇದೇನು ಹಿಡ್ಕೊಂಡಿದ್ದೀರಲ್ಲ, ಹೌದು, ಈ ಇನ್ಸ್ಟ್ರೂಮೆಂಟ್ ಬೈ ಮಾಡಬೇಕು ಅಂತ ಮಾಡಿದ್ದೀನಿ. ಒಂಚೂರು ನನಗೆ ಡಿಸ್ಕ್ರಿಪ್ಷನ್ ಕೊಡಿ ಸರ್, ಎಲ್ಲ ಕೆಲಸ ಮುಗಿಸ್ಕೊಡಿ, ನನಗೇನು ಅರ್ಜೆಂಟ್. ಸರಿ ಸರಿ, ನೀವೆಲ್ಲ ಶೂಟ್ ಮಾಡ್ಕೊಡಿ. ಸರಿ, ಎಲ್ಲ ಮಾಡಿಕೊಂಡು ಆಮೇಲೆ ಕೊಡಿ ಸರ್. ಆಮೇಲೆ ನನಗೆ ಸಮಯ ಇದ್ದರೆ ಕೊಡಿ. ಖಂಡಿತ, ನಿಮ್ಮಲ್ಲಿ ಕೂತಲ್ಲಿಗೆ ಬರ್ತೀನಿ ನಾನು. ಸರಿ, ಥ್ಯಾಂಕ್ ಯು. ನೋಡಿ ಈ ಥರ ಆಟೋಮೆಟಿಕ್ ಡೋರು, ಇದು ನಾವು ಹೋದ ಕೂಡಲೇ ಪುನಃ ಇದು ಕ್ಲೋಸ್ ಆಗುತ್ತೆ. ಇದರಲ್ಲಿರುವ ಈಗ ಕ್ವಾಲಿಟಿಯ ಬಗ್ಗೆ ಹೇಳುವುದಾದ್ರೆ, ನಾವು ಮಾಮೂಲಿ ಕೋಚ್ಗಳು ನೋಡಬೇಕು, ಇದರಲ್ಲಿ ಟಾಪ್ ಕ್ಲಾಸ್. ಇದು ಲೈಕ್ ಲಕ್ಸುರಿ ಕ್ವಾಲಿಟಿ, ತುಂಬ ಚೆನ್ನಾಗಿದೆ.
ಗ್ಲಾಸ್ ಮತ್ತು ವೆಲ್ ಡಿಸೈನ್ಡ್ ಟಾಯ್ಲೆಟ್, ವೆಸ್ಟರ್ನ್ ಟಾಯ್ಲೆಟ್ ಎರಡು ಕೂಡ. ಹಾಗೆ ಈ ಕಡೆ ಕೂಡ ಸೇಮ್ ಅದೇ ರೀತಿ. ಇನ್ನೊಂದು ಇ2 ಹೋಗಿ ಇದು ಎಕ್ಸಿಕ್ಯೂಟಿವ್ ಕೋಚ್. ಇದು ವಿಸ್ಟಾ ಡಾಮಿನ ನಮ್ಮ ಹೊರಗಡೆ ಏನು ಕಾಣುತ್ತೆ, ಸುಂದರವಾದ. ಇನ್ನು ಸೀಟ್ ವಿಚಾರಕ್ಕೆ ಬಂದರೆ ವಿಶೇಷ ಆಸನ ವ್ಯವಸ್ಥೆಯನ್ನು ಕಾಣ್ಬೋದು. ನೋಡಿ, ಈ ನಾಬನ್ನು ಒತ್ತಿದರೆ ಸೀಟ್ ಬೇಸ್ ಅನ್ಲಾಕ್ ಆಗುತ್ತೆ. ಹಾಗೆ ನಮಗೆ ಬೇಕಾದ ಹಾಗೆ ಹೊರಗಿನ ವ್ಯೂವನ್ನು ನೋಡೋ ಥರ ವ್ಯವಸ್ಥೆ ಮಾಡ್ಕೊಳ್ಬೋದು. ಹಾಗೆ ಎದುರು ಬದುರು ಕೂತ್ಕೊಳ್ಳೋ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬೋದು. ಇನ್ನು ಸೀಟನ್ನು ಹಿಂದೆ ಮುಂದಕ್ಕೆ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆ ಈ ಸೀಟ್ ಹ್ಯಾಂಡಲ್ನ ವಿನ್ಯಾಸ ನೋಡಿ, ಇದರೊಳಗಡೆ ಒಂದು ಪ್ಯಾನಲನ್ನು ಅಡ್ಜಸ್ಟ್ ಮಾಡಿಕೊಂಡಿದ್ದಾರೆ. ಇದನ್ನು ಓಪನ್ ಮಾಡಿಬಿಟ್ಟು ಪುಸ್ತಕ ಓದೋಕ್ಕೆ, ಲ್ಯಾಪ್ಟಾಪ್ ವರ್ಕ್ ಮಾಡೋಕ್ಕೆ, ಹಾಗೆ ಊಟ ತಿಂಡಿ ಏನು ಬೇಕಿದ್ದರೂ ಇದ್ರ ಮೇಲೆ ಇಟ್ಕೊಂಡು ಮಾಡ್ಬೋದು. ಈ ವಿಂಡೋ ಕರ್ಟನ್ ನೋಡಿ, ತುಂಬ ಒಳ್ಳೆ ಕ್ವಾಲಿಟಿ ಮೆಟೀರಿಯಲಿಂದ ಮಾಡಿದ್ದಾರೆ. ಆ ಸ್ಟ್ಯಾಂಡರ್ಡ್ ಕಲರ್ ಕಾಂಬಿನೇಷನ್ ನೋಡಿ, ಒಂದು ಲಕ್ಸುರಿ ಫೀಲಿಂಗ್ ಬರುತ್ತೆ. ಇನ್ನೊಂದು ವಿಶೇಷ ಏನಂದರೆ, ನೀವೀಗ ನೋಡ್ತಾ ಇರುವಂಥದ್ದು ಈ ಥರದ ಫೀಚರನ್ನು ನೀವು ವಿಮಾನದಲ್ಲಿ ನೋಡಿರ್ತೀರಾ, ವಾಶ್ರೂಮ್ ಸ್ಪೇಸ್ ಅವೈಲೇಬಿಲಿಟಿ ಸಿಗ್ನಲ್. ಗ್ರೀನ್ ಸಿಗ್ನಲ್ ಇದ್ದ ಕೂಡಲೇ ನಾವು ನಮ್ಮ ಅರ್ಜೆನ್ಸಿಯನ್ನು ಪೂರೈಸ್ಕೊಳ್ಳೋಕ್ಕೆ ಎದ್ದು ಹೋಗ್ಬೋದು. ಇದು ನೋಡೋಕ್ಕೆ ತುಂಬ ಸಣ್ಣ ವಿಚಾರ, ಆದರೆ ಈ ಕೋಚ್ ಪ್ರಯಾಣದ ಅನುಭವನ ಬೆಟರ್ ಮಾಡುತ್ತೆ. ಇಲ್ಲೇ ಒಂದು ಸಣ್ಣ ಮಿನಿ ಕ್ಯಾಂಟೀನ್ ಇದೆ. ಈ ಎರಡು ಬೋಗಿಗಳಿಗೆ ಮಾತ್ರ ಇಲ್ಲಿ ಫುಡ್ ಅನ್ನು ಸಪ್ಲೈ ಮಾಡ್ತಾರೆ. ಏನು ಬೇಕೋ ಅದನ್ನು ಇಲ್ಲಿಂದ ತಗೊಳ್ಬೋದು. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮುರಳೀಧರ್. ಯಾವ ಕಡೆಯಿಂದ ಬರ್ತಾ ಇದ್ದೀರಾ? ಬಾರ್ಕೂರು ಕುಂದಾಪುರದಿಂದ ಸ್ವಲ್ಪ ಮುಂದೆ ಬ್ರಹ್ಮಾವರದಿಂದ ಒಳಗೆ. ಹಾಂ ಹೇಳಿ ಸರ್, ನಿಮ್ಮ ಇದು ಫಸ್ಟ್ ಟೈಮ್ ನಿಮ್ಮ ಅನುಭವನ ಅಥವಾ? ಹೌದು, ಟೂರಿಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿದಾಗಿಂತ ತುಂಬಾ ಟ್ರೈ ಮಾಡಿದ್ರೆ ಲಾಸ್ಟ್ ಫೀಸ್ ಸಿಗ್ಲಿಲ್ಲ. ಹೌದು, ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು, ಆದ್ರೂ ನಾಲ್ಕು ಮಾಹಿತಿ ವೀಕ್ ಡೇಸ್ ಆದ್ರೂ ವೇಟಿಂಗ್ ಲಿಸ್ಟ್ ಅಲ್ಲಿ. ಹೌದು, ನಾಲ್ಕು ಸೀಟು ವೇಟಿಂಗ್ ಲಿಸ್ಟ್ ಆದ್ರೂ ಕನ್ಫರ್ಮ್ ಆಯ್ತು, ಖುಷಿ ಆಗ್ತಿದೆ. ಹೌದು, ಥ್ಯಾಂಕ್ ಯು ಮುರಳಿ ಸರ್ ನಿಮ್ಮ ಫೀಡ್ಬ್ಯಾಕ್. ಎಸ್, ಹೇಗಿದ್ದೀರಿ ಸರ್? ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಹರಿರಾಯಕಾಮತ್. ಹರಿರಾಯಕಾಮತ್, ಯಾವ ಸೈಡಿಂದ ಬರ್ತಾ ಇದ್ದೀರಾ? ಸುಳ್ಯ. ಓ, ನಮ್ದೇ ಊರು ಹತ್ರ. ಅಲ್ಲ, ಪ್ರೈವೇಟ್ ಆಗಿ ಹೇಳಿ ಸರ್, ನಿಮ್ಮ ಅನುಭವ ಹೇಗೆ ಅನಿಸ್ತಾ ಇದೆ ಈ ಕೋಚಲ್ಲಿ ಕುತ್ಕೊಂಡೀಗ? ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಥವಾ? ಒಂದು ಸಾಧಾರಣ ಎಲ್ಲರೂ ಈ ವಿಶ್ವದಲ್ಲಿ ಬರೋರು, ಒಂದ್ಸಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿದ್ರಲ್ಲಿ. ತುಂಬಾ ಥ್ಯಾಂಕ್ಸ್ ಸರ್. ಸರಿ, ನಮಸ್ಕಾರ. ನೀವು, ನಿಮ್ಮ ಹೆಸರು ಸರ್? ಮಂಜುನಾಥ್ ಕಾಮತ್. ಯಾವ ಸೈಡಿಂದ ಬರ್ತಾ ಇದ್ದೀರಾ? ಕಾಸರಗೋಡಿಂದ. ಕಾಸರಗೋಡು, ನೀವು ಇಲ್ಲೇ ಕಬಕಪುತ್ರಿಂದ ಹತ್ಕೊಂಡ್ರೆ ಪಶ್ಚಿಮ ಘಟ್ಟದ ನಿಜವಾದ ಸೌಮ್ಯವನ್ನು ಹಾಗೂ ನಮ್ಮ ಇದು ಆಸಾಮ್ ರೈಲ್ವೆ ಎಂಬುದು ಹೌದು ಒಂದು ಇಂಜಿನಿಯರಿಂಗ್ ಮಾಡುವಂತ ವೆಸ್ಟರ್ನ್ ಘಾಟ್ನ ಸುರಂಗ ಮಾರ್ಗ ಪರಿಸ್ಥಿತಿಯನ್ನು ಹೆಚ್ಚು ಡ್ಯಾಮೇಜ್ ಮಾಡದೆ ಬೆಂಗಳೂರಿಗೆ ಒಂದು ಸುಲಭ ಹಾಗೂ ಸುಗಮ ಪ್ರಯಾಣಕ್ಕಾಗಿ ಮಾಡಿದ್ರ ಬ್ರಿಟಿಷರು ಮಾಡಿದಲ್ಲ, ನಮ್ಮವರೇ ನಾವೇ ಮಾಡಿ, ನಮ್ಮ ಇಂಜಿನಿಯರ್ಗಳೇ ನಮ್ಮ ಒಳ್ಳೇದಾಗಿ ಗಲ್ಫ್ ಕಂಟ್ರಿಯಲ್ಲಿ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ
ವರ್ಕ್ ಮಾಡಿದ್ದಾರೆ. ಈಗ ನೋಡಿ ಕೊಂಕಣ್ ರೈಲ್ವೆ ಅಂದ್ರೆ ಶ್ರೀಧರನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಶ್ರೀಧರನ್ನು ಐಡಿಯಾ ವರ್ಕ್ ಮಾಡಿದವರು ಈಚೆ ಸಾವಿರಾರು ಜನ ಮಾಡಿದ್ದಾರೆ. ಅವ್ರಿಗೆ ಹೇಗೆ ಮಾಡಿದ್ದಾರೆ ಶ್ರೀಧರನ್ ಅಂದ್ರೆ, ಆ ಸಮಯದಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲಿ ಯಾರ್ಯಾರು ಸಿವಿಲ್ ಇಂಜಿನಿಯರ್ಸ್ ಏನು ರಿಜಿಸ್ಟ್ರೇಷನ್ ಮಾಡಿದ್ರು ಅವ್ರಿಗೆ ಕರ್ಕೊಂಡೋಗಿ ಸೈಟಿಗೆ ಊಟ ತಿಂಡಿಯನ್ನು ಸಪ್ಲೈ ಮಾಡಿಸಿ ಅಲ್ಲೇ ನಿಲ್ಲಿಸಿ ಕೆಲಸ ಮಾಡಿಸಿ. ಕ್ವಾಲಿಟಿ ಮೇಂಟೈನ್ ಆಗ್ಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಸೈಡ್ ಎಲ್ಲಿ ಮಣ್ಣು ತುಂಬೋದಿದೆ, ಎಲ್ಲಿ ಬಿಲ್ಡಿಂಗ್ ಇದು ಬ್ರಿಡ್ಜ್ ಮಾಡೋದಿದೆ, ಅಲ್ಲೆಲ್ಲ ಇಂಜಿನಿಯರ್ ಇಟ್ಟು ಆ ವರ್ಕನ್ನು ಎಕ್ಸಿಕ್ಯೂಟ್ ಮಾಡಿಸಿ. ಈ ಒಂದು ಡೆಡಿಕೇಶನ್ ಇದೆ ಮೊನ್ನೆ ಪಾಪ ಶ್ರೀಧರನ್ ಇಷ್ಟು ಡೆಡಿಕೇಶನ್ ವರ್ಕರ್ ಮೈಕ್ರೋ ಬರ್ಲಿ ಪೊಲಿಟಿಕಲ್. ನೀವೆಲ್ಲ ಒಂದೇ ಫ್ಯಾಮಿಲಿ. ತುಂಬ ಥ್ಯಾಂಕ್ಸ್ ಸರ್ ಹಲಸಿನ ಹಣ್ಣಿಗೆ. ಒಬ್ರು ಪ್ರಯಾಣಿಕರು ನಮಗೆ ಹಲಸಿನ ಹಣ್ಣು ಕೊಟ್ಟರು. ಇದೇ ನೋಡಿ ಬ್ಯೂಟಿ ಅಂತ ಹೇಳಿದ್ರೆ, ಎಲ್ಲರೂ ಒಂದು ಫ್ಯಾಮಿಲಿ ಥರ, ಯಾರಿಗೂ ಪರಿಚಯನೇ ಇಲ್ಲ ಆದರೂ ಅವರು ನಮಗೆ ಹಲಸಿನ ಹಣ್ಣು ಒಂದು ಪ್ರೀತಿ ವಿಶ್ವಾಸದಿಂದ ಹಲಸಿನ ಹಣ್ಣು ಕೊಟ್ಟರು. ಇದೇ ನೋಡಿ ಬ್ಯೂಟಿ ಅಂತ ಹೇಳಿದ್ರೆ, ಎಲ್ಲರೂ ಒಟ್ಟಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರು ಕಡೆ. ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸುರತ್ ಕಡೆ ಒಂದೇ ಫ್ಯಾಮಿಲಿ. ಹೇಳಿದ ಪ್ರಕಾರ ಈ ವಿಸ್ಟಡಮ್ ಕೋಚ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಈ ಒಂದು ಎರಡು ಕೋಚ್ಗಳು ಫುಲ್ ಆಗಿದೆ, ಅಂದ್ರೆ ಹೌಸ್ ಫುಲ್. ಉಳಿದ ಎಲ್ಲ ಕೋಚ್ಗಳು ಅಂದರೆ ಅಲ್ಲಿ ಎ ಸಿ ಕೋಚ್ ಇದೆ, ಎ ಸಿ ಸಿಟ್ಟರ್ ಇದೆ, ಆಮೇಲೆ ಸೆಕೆಂಡ್ ಸಿಟ್ಟರ್ ಇದೆ, ಅದರಲ್ಲಿ ಕೆಲವೇ ಕೆಲವು ಬೆರಳೆಣಿಕೆ ಎಷ್ಟು ಜನಗಳು ಅಂದರೆ ಖಾಲಿ ಟ್ರೈನ್ ಓಡ್ತಾ ಇದೆ. ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಕೊಂಡು ಎಲ್ಲರೂ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಈ ಎರಡು ಕೋಚ್ಗಳು ಫುಲ್ ಆಗಿ ಹೋಗ್ತಾ ಇದೆ. ಟೂರಿಸ್ಟ್ನ ಉದ್ದೇಶವನ್ನು ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ಎರಡು ಕೋಚ್ ಹಾಕಿದ್ರು ಇದು ಫುಲ್ ಹೌಸ್ಫುಲ್ ರನ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ನಂದು ನಿಮ್ಮ ಡೇ ಟ್ರೈನ್ ವಿಸ್ಟಡಮ್ ಕೋಚ್ ಬೆಂಗಳೂರು ಟು ಮಂಗಳೂರು. ಈಗ ಇಲ್ಲಿ ನಮಗೆ ಪಾಸಿಂಗ್ ಸಿಗ್ತಾ ಇದೆ. ಪಾಸಿಂಗಲ್ಲಿ ಇವರು ನಮ್ಮ ಟಿ ಸಿ ಅವರು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ಚಲ್ ಠೀಕ್ ಹೈ
ಬರೋರಿಗೆ ಒಳ್ಳೆ ಚಾನ್ಸ್ ಅಂತ ಹಿಂದ್ಗಡೆ ಫುಲ್ ಓಪನ್ ಇದೆ. Thank you.
ಮಾಡ್ತಾರೆ ಮೋದಿ ಮಾಡುದಿಲ್ಲ. ಹಾ ಖಂಡಿತ ಖಂಡಿತ ಸರ್, ತುಂಬಾ ಖುಷಿ ಆಯ್ತು ನಿಮ್ಮಲ್ಲಿ ಸರ್ ಮಾತಾಡಿ. ಇವತ್ತಿನ ಪ್ರಯಾಣ ಸುಖಕರವಾಯಿತು. ಇವರೆಲ್ಲ ನನ್ನ ಕಲೀಗ್ನ ಫ್ರೆಂಡ್ಸ್ಗಳೆಲ್ಲ, ನಮ್ಮ ಯೋಗ ಬಂಧುಗಳೆಲ್ಲ. ಅನಿರೀಕ್ಷಿತ ಭೇಟಿ, ಯೋಗವೂ ಇತ್ತು. ಇನ್ನೊಮ್ಮೆ ಸಿಗೋಣ ಸುಳ್ಯಕ್ಕೆ ಬಂದ್ರೆ ಯೋಗ ಸಿಗೋಣ. ಸರಿ, ನಮ್ಮ ಪುತ್ತೂರಿನವರಿದ್ದಾರೆ ನೋಡಿ. ಸರಿ ಸರಿ, ಈಗ ಗಂಟೆ 4, ಸಕಲೇಶ್ಪುರ ರೀಚ್ ಆದ್ವಿ. ಸಕಲೇಶ್ಪುರದಲ್ಲಿ ಸ್ವಲ್ಪ ಹೊಟ್ಟೆ ಹಸಿವಾಯ್ತು ಅಂತ ಫುಡ್ ಆರ್ಡರ್ ಮಾಡಿದ್ದೇವೆ. ಇದು ದಾಲ್ ಮತ್ತು ರೈಸ್. ಫುಡ್ ಕ್ವಾಲಿಟಿ ಓಕೆ ಓಕೆ, ನಾಟ್ ದ ಟೇಸ್ಟಿ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಓಕೆ. ಹಸುವಾದರೆ ಊಟ ಮಾಡ್ಬೋದು, ಬಟ್ ಕ್ವಾಲಿಟಿನ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಫುಲ್ಲು ತಿನ್ನಕ್ಕಂತೂ ಆಗೋದಿಲ್ಲ, ಸ್ವಲ್ಪ ಆದರೂ ಹೊಟ್ಟೆ ತುಂಬಿಸ್ಬಿಟ್ಟು. ನಮ್ಗೆ ಅಡಿಕೆ ತಿನ್ನೋಕೆ ವೀಳ್ಯದೆಲೆ ತಿನ್ನೋಕೆ ಒಬ್ರು ಕಂಪನಿ ಸಿಕ್ಕಿದ್ರು ಇಲ್ಲಿ, ಅವ್ರು ಕೊಡ್ತಾ ಇದಾರೆ ಉದಿಲಿಕ್ಕಿಲ್ಲ ಅಷ್ಟೇ. ನೀವು ತಂಬಾಕು ತಿನ್ಬೋದು, ತೊಂದರೆ ಇಲ್ಲ, ಉಣ್ಬೋದು. ರಿಯಲಿ ಈ ಪಾನು ವಿತೌಟ್ ತಂಬಾಕಿ ಇಂಪಾರ್ಟೆಂಟ್, ಆದರೆ ಇದು ಮಜಾ ಬರುವುದಿಲ್ಲ ಅಂತೇಳಿ. ಇದು ಯಾವ ಎಲೆ, ಈಗ ಯಾವ ಜಾತಿ ಎಲೆ ಇದು? ಇದು ಅದು ಪಾನ ಎಲೆಯ ಅಥವಾ ಮಾಮೂಲಿ ಊರಿನ ಎಲೆ? ಊರಿನ ಎಲೆ. ನಾವು ರೆಸ್ಟಾರ್ಟ್ ಟ್ರೈನಲ್ಲಿ ಬಂದು ಒಂದು ಎಲೆ ತಿನ್ನಿ. ಚೂರು ಹಚ್ಚಿಬಿಡಿ, ನಮ್ಗೆ ಯಾವ ಗೊತ್ತಾಗಲ್ಲ, ಅದಕ್ಕೆ ಜಾಸ್ತಿ ಹಾಕೊಡಿ ಸ್ವಲ್ಪ. ಎಷ್ಟು ಹಾಕಿದ್ರು ಅಷ್ಟೇ, ಅದು ಬೇಕು ಅಷ್ಟು ಬೇಕು ಅಷ್ಟು ಬೇಕು, ಏನಾಗಲ್ಲ ಏನಾಗಲ್ಲ ಏನಾಗಲ್ಲ. ಪಿ ಎಚ್ ನ್ಯೂಟ್ರಲ್ ಮಾಡಿ ಸುಣ್ಣ ಹಾಕಿದ್ದು ತಿಂತಾ ಇದ್ದಾರೆ ವೀಳ್ಯದಲ್ಲಿ. ನಂಗೊಂದು ಅಡಿಕೆ ಒಳಗೊಡಿ ಸರ್ ಸಾಕು. ಅಡಿಕೆ ಮಾತ್ರ ಸಾಕು, ಮನೆಯಲ್ಲಿ ತಿಂತೇವೆ. ಆಯ್ತಾಯ್ತು, ಅಲ್ಲಿಗೆ ಪಿಚ್ಕಾರಿ. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ.
ನೋಡಿ ಸಸ್ಯಜನ್ಯ ವಸ್ತು ಇದೆ, ಯಾವುದು ಹಾನಿಕರ ಅಲ್ಲ. ಆದ್ರೆ ಹಾನಿಕರ ಆಗ್ತದೆ ಯಾವಾಗ ಮಿತಿ ಮೀರಿದ ಮಿತಿ ಮೀರಿದ ಬಾ. ಅಂತೂ ಇಂತೂ ಬೆಂಗಳೂರು ಬಂತೀಗ ಯಶವಂತಪುರ ಜಂಕ್ಷನಿಂದ ಇನ್ನು ನಾನು ನನ್ನ ಮನೆಗೆ ಹೋಗಬೇಕು. ಈಗ ರಾತ್ರಿ ಗಂಟೆ 8:30. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಜೊತೆಗೆ ನೀವು ಬಂದ್ರಿ, ವಿಸ್ಟಡೋಮ್ ಕೋಚನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಹಾಗೂ ವೆಸ್ಟರ್ನ್ ಘಾಟ್ ಸೌಂದರ್ಯನ ಅನುಭವಿಸಿದ್ರಿ. ಈ ಪ್ರಯಾಣ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಎಕ್ಸ್ಪ್ಲನೇಷನ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಜೈ ಭಾರತ್, ಜೈ ಕರ್ನಾಟಕ.